ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪಪ್ಪಾಯಿಂದ ಜಾಮ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹಣ್ಣಾಗಿರೋ ಪಪ್ಪಾಯಿ ತಗೊಂಡಿನಿ. ಜಾಸ್ತಿನ ಹಣ್ಣಾಗಿತ್ತು ನೋಡಿ, ಸ್ವಲ್ಪ ಮೆತ್ತಗೆ ಇರಬೇಕಿದು. ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ತಗೊಂಬಂದಿದೆ ನೋಡಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ನುಣ್ಣು ರುಬ್ಕೊಂಬರ್ತೀನಿ. ಒಂದು ಮೀಡಿಯಮ್ ಸೈಜ್ ಇದೆ ಇದು ಪಪ್ಪಾಯಿ. ನೈಸಾಗಿ ರುಬ್ಕೊಂಬಂದಿದೆ ನೋಡಿ, ಇಷ್ಟು ನೈಸ್ ಇರಬೇಕು. ಗಂಡಿದ್ರೆ ಸೋಸ್ಕೊಂಡು ತಗೊಂಬೇಕಾಕತಿ. ಇದು ಹಣ್ಣು ಮಾಗಿತ್ತಲ್ಲ, ಹಂಗಾಗಿ ಸ್ಮೂತಾಗಿ ಬಂದಿದೆ. ಈ ಥರ ಇರಬೇಕು. ಇವಾಗ ರುಬ್ಕೊಂಡಿರೋದ ಪ್ಯಾನಿಗೆ ಹಾಕ್ತಿದ್ದೀನಿ. ನೀಟಾಗಿ ಕೈ ಹಿಡ್ಕೊಂತ ಕೈ ಬಿಡಿದ್ರೆ ಮೀಡಿಯಮ್ ಉರಿಯಲ್ಲಿ ಕೈ ಇಡ್ತಾ ಇರೋಣ. ಕುದಿತಾ ಗಟ್ಟಿ ಆಗ್ತಾ ಬಂತು ನೋಡಿ. ಇವಾಗ ಸಕ್ಕರೆ ಹಾಕ್ತೀನಿ, 1/4 ಕಪ್ ಇದೆ ಇದು. ಇದನ್ನು ಮತ್ತೆ ತಿರುಗಿಸ್ತಾ ಇರಬೇಕು ಗಟ್ಟಿಯಾಗೋವರೆಗೂ. ಗಟ್ಟಿ ಆಗ್ತಾ ಬಂದಿದೆ ನೋಡಿ, ಸಾಕು. ಆಫ್ ಮಾಡ್ತೀನಿ. ಒಂದು ಏಲಕ್ಕಿ ಕಾಯಿ ಹಾಕ್ತಿದ್ದೀನಿ, ಒಂದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ಫುಲ್ಲಾಗಿ. ಗ್ಯಾಸ್ ಆಫ್ ಮಾಡ್ತೀನಿ. ಪಪ್ಪಾಯ ಜಾಮ್ ಮಾಡಿದ್ ನೋಡಿದ್ರಲ್ಲ, ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ಪಪ್ಪಾಯ ತಿನ್ನಲಿದ್ದರೂ ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.